ನಮ್ಮ ತಂಡ ಗೌಳಿ ಆದಷ್ಟು ಬೇಗ ಅಂದ್ರೆ ಇನ್ನು ಕೇವಲ ಎರಡು ಮೂರು ದಿನದಲ್ಲಿ ನಿಮ್ಮ ಮುಂದೆ ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ತಂಡಕ್ಕೆ ಬೇಕು, ಅದೊಂದು ಸದಾ ಕೇಳ್ಕೊಳ್ತೀವಿ. ಪ್ರತಿಯೊಬ್ಬ ಆಡಿಯನ್ಸೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಪ್ರೈವಸಿ ಪೈರಸಿ ಗಿರಸಿ ಮಾಡದೆ ದಯವಿಟ್ಟು ಅಚ್ಚುಕಟ್ಟಾಗಿ ನೋಡಿ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ, ಅದಕ್ಕೆ ನಮ್ಮ ರಘುಸಿಂಗಂ ಸರ್ ಸಂಪೂರ್ಣವಾಗಿ ಸಾಥ್ ನೀಡಿದ್ದಾರೆ. ಇದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹಾಗೂ ನಮ್ಮ ಹೀರೋ ಸರ್ಗೆ ಎಲ್ರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತೀನಿ. ಸೊ ಇದು ಇವಾಗ ನಿಮಗೆ ಬಿಟ್ಟಿದ್ದು, ಇವಾಗ ಅದನ್ನ ಎಷ್ಟು ಅಚ್ಚುಕಟ್ಟಾಗಿ ಎತ್ತಾಡಿಸ್ತೀರಾ. ಇದಕ್ಕೆ ಈ ನಮ್ಮ ಸಿನಿಮಾದಲ್ಲಿ ಮೂರು ಸಾಂಗು ಒಂದು ಬಿಟ್ ಸಾಂಗ್ ಇದೆ. ಇದನ್ನ ಒಂದು ಮೊದಲನೇ ಸಾಂಗ್ ನೀವು ಇವಾಗ ಮಗಳೇ ಹೆಗಲ ವಿಮಾನ ಏನು ಕೇಳಿದ್ರಿ, ಅದನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಾಯಕರು ಶ್ರೀ ವಿಜಯ್ ಪ್ರಕಾಶ್ ರವರು ಹಾಗೂ ಶ್ರುತಿ ಪ್ರಹ್ಲಾದ್ ರವರು ಹಾಡಿದ್ದಾರೆ. ಹಾಗೆ ಬೊಗಸೆಯಲ್ಲಿ ಅನ್ನೋ ಒಂದು ಡುಯೆಟ್ ಸಾಂಗ್ ನಿನ್ನೆ ಏನು ರಿಲೀಸ್ ಆಗಿದೆ, ಅದನ್ನ ಶ್ರೀ ಟಿಪ್ಪು ಅವರು ಹಾಗೂ ಇಂದು ನಾಗರಾಜ್ ರವರು ಹಾಡಿದ್ದಾರೆ. ಇನ್ನೊಂದು ಮಹಾರಕ್ಕಸ ಅನ್ನೋ ಒಂದು ಸಾಂಗ್ ಏನು ಕೇಳಿದ್ರಿ ನೀವು, ಅದನ್ನ ಶಶಾಂಕ್ ಶೇಷಗಿರಿ, ಅನಿರುದ್ಧ ಶಾಸ್ತ್ರಿ ಹಾಗೂ ಮಧ್ವೇಶ್ ಭಾರದ್ವಾಜ್ ಮೂರು ಜನ ಹಾಡಿದ್ದಾರೆ. ಎಸ್, ಹಾಗೆ ಒಂದು ಬಿಟ್ ಸಾಂಗ್ನ ಅದು ನೀವು ಸಿನಿಮಾದಲ್ಲಿ ನೋಡ್ತೀರಾ, ಅದನ್ನ ಯಾರು ಹಾಡಿದ್ದಾರೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಸ್, ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ಜಯ ಶ್ರೀರಾಮ್. ಇದು ಕಂಪೋಸಿಷನ್ ನಾವು ಅಂದ್ರೆ ಇವಾಗ ಯೂಶುವಲ್ ಆಗಿ ಒಂದು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೀಬೋರ್ಡ್ ಇಟ್ಕೊಂಡು ಅಥವಾ ಹಾರ್ಮೋನಿಯಂ ಇಟ್ಕೊಂಡು ಕಂಪೋಸಿಷನ್ ಆತರ ಮಾಡಲಿಲ್ಲ ಅಣ್ಣ. ಯಾಕೆಂತಂದ್ರೆ ಇದು ನನ್ನ ಡೈರೆಕ್ಟರ್ ಬಾಂಡಿಂಗ್ ಹೆಂಗಿತ್ತು ಅಂತಂದ್ರೆ, ಸುಮಾರು ಒಂದು ಮೂರು ನಾಲ್ಕು ವರ್ಷ ಜರ್ನಿ ಇದೆ ಇದಕ್ಕಿಂತ ಮುಂಚೆ. ಅಂದ್ರೆ ನಾವು ಯಾವಾಗಲೇ ಸಿಕ್ಕಿದ್ರು ಅವಾಗ ಪ್ರೊಡ್ಯೂಸರ್ ಹಂಟಿಂಗ್ ಅಲ್ಲಿ ಇದ್ವಿ. ಬಹಳ ಒಂದು ಕಷ್ಟದ ಪರಿಸ್ಥಿತಿ, ಅದು ಯಾರಿಗೂ ಒಂದು ಹೇಳ್ಕೊಳಕ್ ಆಗದಿರೋಂಥದ್ದು. ಅಂದ್ರೆ ಒಂದ್ ಎಲ್ಲೇ ಕೂತ್ಕೊಂಡ್ರು ಅದು ಹಂಗಾದಾಗ ನಿಜವಾಗ್ಲೂ ಆ ಟೈಮಲ್ಲಿ ಒಂದು ಐದು ವರ್ಷನೇ ಓಡಾಟದಲ್ಲಿ ಒಂದು ಚಿಕ್ಕ ಮೊದಲನೇ ಗೆಲುವು ಅಂತಂದ್ರೆ ಪ್ರೊಡ್ಯೂಸರ್ ಸರ್ ಶ್ರೀ ರಘುಸಿಂಗಂ ಸರ್ ಒಪ್ಕೊಂಡಿದ್ದು. ಸೊ ಅಲ್ಲಿಂದ ಕಿಟ್ಟಿ ಸರ್ ಯಾವಾಗ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನಮ್ಗೆ ಇನ್ನೂ ಒಂದು ಹುಮ್ಮಸ್ ಸಿಗುತ್ತೆ. ಅದರಲ್ಲಿ ಜೊತೆಗೆ ಹೇಗೆ ಅಂದ್ರೆ ಸಿಚುಯೇಷನ್ ಹೇಳ್ತಿದ್ದ ಹಾಗೇನೆ ಕನೆಕ್ಟ್ ಆಗ್ತಾ ಹೋಯ್ತು ಒಂದೊಂದು ಸಿಚುಯೇಷನ್. ಇಮಿಡಿಯೇಟ್ ಆಗಿ ನಾವು ಆಫೀಸಲ್ಲೇನೆ ಎರಡು ಟ್ಯೂನ್ ಅಂದ್ರೆ ನಮ್ಮ ಮಹಾರಕಸ ವಿ ಎಲ್ ಆಶ್ರಿತ್ ಅವರು ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಲಿರಿಕ್ಸ್ ಬರೆದಾಗ ಅದನ್ನ ಹೇಗೆ ಅಂತಂದ್ರೆ ಆನ್ ಸ್ಪಾಟ್ ಅಲ್ಲೇನೆ ಅದು ಹಂಗೇನೆ ಲಿರಿಕ್ಸ್ ಜೊತೆಗೇನೆ ಕಂಪೋಸಿಷನ್ ನಡೆದೋಯ್ತು. ಅಲ್ಲಿನೇ ರಘು ಸರ್ನು ಇದ್ರು, ಅವರು ಇಷ್ಟಪಟ್ರೆ ಚೆನ್ನಾಗಿದೆ ಇದನ್ನ ರೆಕಾರ್ಡ್ ಮಾಡ್ಬಿಡಿ ಅಂತಂದ್ರು. ಇಮಿಡಿಯೇಟ್ ಆಗಿ ಸ್ಟುಡಿಯೋಗೆ ಹೋಗಿ ಆತರ ರೆಕಾರ್ಡ್ ಆದಂತಹ ಕಂಪೋಸಿಷನ್ಗಳು ಇದು. ಸೊ ಇಡೀ ಸಾಂಗ್ಸ್ಗಳು ಮೂರು ಸಾಂಗ್ನು ಅಷ್ಟೇನೆ ಆನ್ ದ ಸ್ಪಾಟ್ ಅಲ್ಲಲ್ಲೇ ಆದಂಥದ್ದು. ಹಾಗೆ ರೀರೆಕಾರ್ಡಿಂಗ್ ಬಂತು ಅಂದಾಗ ಇದು ಆಕ್ಚುಲಿ ನಾನು ಸಿನಿಮಾ ಫೈಟ್ ಸೀನ್ಸ್ ನಡಿಬೇಕಾದ್ರೆ ಒಂದು ಸುಮಾರು ಎಂಟು ದಿನದ ಸಮಯದಲ್ಲಿ ನಡೀತಿದ್ದಂಥ ಫೈಟಿಂಗ್ ನಾನು ನನ್ನ ಮೂರ್ನಾಲ್ಕು ದಿನ ಹೋಗಿದ್ದೆ ನನ್ನ ಸೆಟ್ಗೆ. ಅಲ್ಲಿ ಕಿಟ್ಟಿ ಸರ್ ಅವರ ಒಂದು ಆಟಿಟ್ಯೂಡ್ ನನಗೆ ಬಹಳನೇ ಹುರುಪು ತಂದುಕೊಡ್ತು. ನನಗದು ನನಗೆ ರೀರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದಕ್ಕೆ ಮೊದಲನೇದಾಗ ಟೀಸರ್ಗಾಗಲಿ ಅದು ಬರ್ಡೇ ಟೀಸರ್ ಅಂತ ಒಂದು ಬಿಟ್ಟಿದ್ವಿ. ಅಲ್ಲೇನೆ ಒಂದು ಎಲ್ಲರಿಗೂ ನನ್ನ ಮೇಲೆ ಒಂದು ನಂಬಿಕೆ ಬಂದಿತ್ತು, ಓಕೆ ಇವನೇನೋ ಮಾಡ್ತಾನೆ ಅನ್ನೋದಕ್ಕೆ. ಅಲ್ಲಿಂದ ಸಂಪೂರ್ಣವಾಗಿ ನಾವು ಏನೇ ಕೇಳಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಸಾಥ್ ಕೊಟ್ಟರು. ಇವಾಗ ಒಂದು 10 ಜನ ಕೋರಸ್ ಬೇಕು ಅಂತಂದ್ರು 10 ಜನ ತಗೊಳ್ರಿ, ಒಂದು ಈ ಇನ್ಸ್ಟ್ರೂಮೆಂಟ್ಸ್ ಹಾಕೋಣ ಅಂದ್ರು ನೋವೇ ತಗೊಳ್ಳಿ. ಅದಕ್ಕೆ ಕಿಟ್ಟಿ ಸರ್ ಕೆಲವು ಇನ್ಪುಟ್ಸ್ಗಳು ಸಿಗೋದು ಅಂದರೆ ಅವರ ಹಳೆ ಸಿನಿಮಾಗಳು ನೋಡ್ತಿದ್ದಾಗ ಅದರಲ್ಲಿ ಇದ್ದಂಥ ಬ್ಯಾಕ್ಗ್ರೌಂಡ್ ಸ್ಕೋರು ನನಗೆ ಒಂದು ನನಗೆ ತುಂಬ ಇಷ್ಟ ಆಗುವಂಥದ್ದು ಅಂತಂದರೆ ಕೆಲವು ಇದು ನನಗೆ ಸುಮಾರು ಸಿನಿಮಾಗಳಲ್ಲಿ ಅದರಲ್ಲಿ ಸಂಜುವೆಟ್ಸ್ ಗೀತ ಅಥವಾ ಟೋನಿ ತಗೊಂಡ್ರು ಅಲ್ಲಿ ಒಂದು ವಿಭಿನ್ನವಾಗಿರೋ ಶೈಲಿ ಇತ್ತು. ಸಂಪೂರ್ಣವಾಗಿ ಇದನ್ನು ಅದನ್ನು ಹೊರತುಪಡಿಸಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು, ನೀ ಏನಾದರೂ ಮಾಡು ಇದನ್ನು, ಇಲ್ಲ ಅಂತಂದರೆ ಅದು ನಾರ್ಮಲ್ಸ್ ಇದಾಗೋಗುತ್ತೆ, ರೀರೆಕಾರ್ಡಿಂಗ್ ಆಗುತ್ತೆ ಅಂತ ಕಿಟ್ಟಿ ಸರ್ ಹೇಳೋರು. ಏನಾದರೂ ಬೇಕು, ಏನಾದರೂ ವಿಶೇಷವಾಗಿ ಬೇಕು ಅಂತ ಹೇಳಿದಾಗ ಏನೋ ಒಂದು ಆ ಹುರುಪು ನನಗೆ ಅವತ್ತು ಫೈಟಿಂಗ್ ಸೀಕ್ವೆನ್ಸ್ ನೋಡಬೇಕಾದ್ರೆ ಸಿಕ್ತು. ಯಾಕೆಂದರೆ ಅಲ್ಲಿದ್ದಂಥ ಕಷ್ಟಗಳು ಅದು ಅಂದರೆ ಅದು ಅದು ಇವಾಗ ಆಡಿಯನ್ಸ್ ಕೆಲವು ಟೈಮಲ್ಲಿ ಅಂದರೆ ಈಸಿಯಾಗಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾರೆ, ಬಟ್ ಅದು ಹಿಂದಿನ ಶ್ರಮ ಯಾರಿಗೂ ಅಷ್ಟು ಗೊತ್ತಿರಲ್ಲ. ಬಟ್ ನಾನು ಕಣ್ಣಿನ ಕಂಡಾಗ ಅದು ನನಗದು ಏನೋ ಒಂದು ಒಂದು ನನ್ನ ಸಪೋರ್ಟಿವ್ ಆಗಿ ಬ್ಯಾಕ್ಬೋನ್ ಆಗಿ ಸಿಕ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ. ಅಲ್ಲಿ ಒಂದು ಜೋಶ್ ತುಂಬಿದ್ದೇನೆ ಇವಾಗ ನೋಡಿರೋ ನೀವು ಆಶೀರ್ವಾದ ಮಾಡಿರುವಂತಹ ಟೀಸರ್ ಆಗಿರಬಹುದು ಟ್ರೈಲರ್ ಆಗಿರಬಹುದು ಅದು ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗೌಳಿ ಚಿತ್ರ ಈ ನೆಲದ ಕತೆ
ಸಿರ್ಸಿಯಾ ಒಂದು ಪ್ರಾಂತ್ಯದಲ್ಲಿ ಈಗಲೂ ಕೌಳಿ ಅನ್ನೋ ಜನಾಂಗದವರು ಇದ್ದಾರೆ. ಸೊ ಅವ್ರನ್ನ ಬೇಸ್ ಮಾಡಿ ಕಟ್ಟಿದಂತ ಕತೆ. ನಮ್ಮ ಸೂರ ಅವರ ಅವ್ರಿಗೆ ತಿಳಿದ, ಅವ್ರು ಕೇಳ್ದ ಹಲವಾರು ರಿಯಲ್ ಇನ್ಸಿಡೆಂಟ್ಗಳನ್ನ ಕಟ್ಕೊಂಡು ಈ ಒಂದು ಚಿತ್ರಕಥೆಯನ್ನು ಬರೆದಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಈ ಚಿತ್ರದಲ್ಲಿ. ನಾನು ತುಂಬೆ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬಾ ರಗಡಾಗಿರುವಂಥ, ತುಂಬಾ ಏನು, ತುಂಬಾ ಲಾರ್ಜ್ ಸ್ಕೇಲ್ ಇರುವಂಥ ಒಂದು ಕ್ಯಾರೆಕ್ಟರ್ ಅದು. ಈ ಕ್ಯಾರೆಕ್ಟರ್ ನಾನು ಮಾಡಬೇಕಾದ್ರೆ ಒಂದು 84 kgs ಇದ್ದೆ ನಾನು. ಒಂದು 5-6 kgs ಜಾಸ್ತಿ ವೇಟ್ನ ಪುಟ್ ಆನ್ ಮಾಡಬೇಕಾಗಿತ್ತು. ಯಾಕಂದರೆ ಆ ಕ್ಯಾರೆಕ್ಟರ್ ಆ ರಾಕ್ಷಸನ ಥರ ಇರ್ತಾನೆ. ಸೊ ಆ ಥರದನ್ನು ತೋರಿಸ್ಬೇಕಾಗಿತ್ತು. ಸುಮಾರು ಒಂದು 3.5 ವರ್ಷ ಗೌಳಿ ತಂಡ ಜೊತೆಗೆ ಜರ್ನಿ ಮಾಡಿದ್ದೀನಿ. ತುಂಬ ಕಲ್ತಿದ್ದೀನಿ. ಅಂದರೆ ಈ ಫಸ್ಟ್ ಲುಕ್ ಬಿಟ್ಟಂಗಿಂದ ಇವತ್ತಿನವರೆಗೂ ಟ್ರೈಲರ್ ಇರ್ಬೋದು, ಜನ ಪ್ರತಿಯೊಂದಕ್ಕೂ ಅದ್ಭುತವಾದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇದೇ ನಾವು ಫಸ್ಟು ನನ್ನ ಸಕ್ಸಸ್ಸು. ಇನ್ನೇನಿದ್ರು ಇನ್ನು 2 ದಿವಸದಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ಳೋದಿಷ್ಟೇ. ತುಂಬ ಕಷ್ಟಪಟ್ಟಿದ್ದೀವಿ, ತುಂಬಾ ಇಷ್ಟಪಟ್ಟು ಮಾಡಿದಂಥ ಮೂವಿ ಕೂಡ. ನಿಮಗೆ ನಿಮ್ಮ ಪ್ರೀತಿಯಿಂದ ಎಲ್ಲ ಜನರಿಗೆ ತಲುಪಲಿ, ಎಲ್ಲರೂ ಇದನ್ನು ಬಂದು ನೋಡೋಂತಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಹಾಂ, ಹೌದು, ಕ್ಯಾರೆಕ್ಟರೇಷನಲ್ಲಿ ತುಂಬ ಕೆಲವು ಚೇಂಜಸ್ ಮಾಡಿದ್ವಿ. ಯಾಕಂದರೆ ಇವರು ನೀವು ನೋಡಿರ್ಬೋದು, ಕಿಟ್ಟಿ ಸರ್ ಆಗಿರ್ಬೋದು, ಪವನಾ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಈ ನೆಲದ ಮಣ್ಣನ್ನು ತೋರಿಸುತ್ತೆ. ಆದರೆ ನಾನು ಮತ್ತು ನನ್ನ ಸಂಗಡಿಗರು ಏನಿದ್ದಾರೆ, ಬೇರೆ ಊರಿಂದ ಇಲ್ಲಿಗೆ ವಲಸೆ ಬಂದವರಾಗಿರ್ತೀವಿ. ಮತ್ತು ಹಂಗೆ ಬಂದಿದ್ದರಿಂದ ಇಲ್ಲಿ ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ನಮ್ಮ ಕಾಸ್ಟ್ಯೂಮ್ ಆಗಿರ್ಬೋದು, ಕಂಪ್ಲೀಟ್ ಚೇಂಜಸ್ ಇದೆ. ಒಂಥರ ವೆರೈಟಿ ತೋರಿಸಿದ್ರೆ ಡೈರೆಕ್ಟ್ರು. ಮತ್ತು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಕನ್ನಡ ಮತ್ತು ಹಿಂದಿನ ಮಿಕ್ಸ್ ಮಾಡಿಬಿಟ್ಟು ಕ್ಯಾರೆಕ್ಟ್ರ್ ಮಾತಾಡ್ತವೆ. ಅದೇ ಈ ಕ್ಯಾರೆಕ್ಟರ್ಸ್ ಏನೋ ಚಂದ. ನೀವು ಖಂಡಿತವಾಗಿ 24 ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ ನಿಮಗೆ. ಒಂದೊಂದು ನಾವು ಇವಾಗ ನೀವೇನು ಎಲ್ಲರೂ ಟ್ರೈಲರು ಟೀಸರ್ಗಳನ್ನ ತುಂಬ ಇಷ್ಟಪಟ್ಟಿದ್ದಾರೆ, ಅದು ಮೊಬೈಲಲ್ಲಿ ನಿಮಗೆ ನಿಮ್ಮ ಈ ಚಿಕ್ಕ ಪುಟ್ಟ ಡಿವೈಸಸ್ ಅಲ್ಲಿ ನೋಡಿದಾಗ ಎಷ್ಟು ಇಷ್ಟ ಆಯಿತು, ಅದಕ್ಕಿಂತ ಡಬಲ್ ರಷ್ಟು ನಿಮಗೆ ಆನ್ ಸ್ಕ್ರೀನ್ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಕೇಳಿದ್ರೆ ಇಷ್ಟ ಆಗುತ್ತೆ. ಈ ಮೂವಿ ನಾವು ವರ್ಕ್ ಮಾಡೋಕ್ಕೆ ನಾವು ಫುಲ್ ಕಾನ್ಸಂಟ್ರೇಟೆಡ್ ಆಗಿ ಥಿಯೇಟ್ರಿಗೆ ಅಂತಲೇ ಮಾಡಿದ್ದೀವಿ. ಸೊ ಐ ಥಿಂಕ್ ಇದನ್ನು ನೀವು ಮೊಬೈಲಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ಡಬಲ್ ಟ್ರಿಬಲ್ ಅಷ್ಟು ಥಿಯೇಟ್ರಿಗೆ ಬಂದರೆ ಎಂಜಾಯ್ ಮಾಡ್ತೀರಾ. ಇದೇ 24 ರಿಲೀಸ್ ಆಗ್ತಿದೆ, ಥಿಯೇಟ್ರಿಗೆ ಬಂದು ನೋಡಬೇಕಾಗಿ ಎಲ್ಲರಿಗೂ ನಾನು ಕೇಳ್ಕೊಳ್ತೀನಿ. ಮನೆಯ ಹುಡತಿ, ಗೌಡಿ ಜನಾಂಗದಲ್ಲಿ ಸ್ವಲ್ಪ ಹೊತ್ತಿರುವಂಥ ಹೆಣ್ಮಕ್ಳು, ರೆಸ್ಪಾನ್ಸಿಬಿಲಿಟಿ, ತಿಳುವಳಿಕೆ, ಆ ಸಮಾಜಕ್ಕೆ ಬೇಕಾದಷ್ಟು ಎಲ್ಲ ಪರಿಜ್ಞಾನ ಇರುವಂಥ ಒಬ್ಬ ಹೆಣ್ಮಗಳು, ತನ್ನ ಕುಟುಂಬ, ತನ್ನ ಪ್ರೀತಿ, ಅದನ್ನು ಹೇಗೆ ಕಾಪಾಡ್ಕೋಬೇಕು, ಹೇಗೆ ಉಳಿಸ್ಕೋಬೇಕು ಅನ್ನೋ ಹೋರಾಟ, ಆ ನಡುವೆ ಸಾಗುವಂಥ ಒಂದು ಪಾತ್ರ ಗಿರಿಜ. ಆದಷ್ಟು ಅದಕ್ಕೆ ಆ ಪಾತ್ರ ನಾನು ಜೀವಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಅದೆಲ್ಲವೂ ನಮ್ಮೆಲ್ಲ ಕೆಲಸವೂ ನಿಮ್ಗೆ 24 ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಎಲ್ಲವನ್ನೂ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅನ್ನೋದನ್ನು. ಅದರ ಪರಿಚಯ ನಿಮ್ಗೆ ಆಲ್ರೆಡಿ ಆಗಿದೆ. ಸೊ ಅದರ ಫೈನಲ್ ರಿಸಲ್ಟ್ 24 ನಾವು ಕಾಯ್ತಾ ಇದ್ದೀವಿ. ನಿಮ್ಮ ಜೊತೆ ನಮ್ಮ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬ ತುಂಬ ಕುತೂಹಲದಿಂದ ಕಾಯ್ತಿದ್ದೀವಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್, ಸಿನಿಮಾ ಹಾಗೂ ಕನ್ನಡದ ಸಿನಿಮಾ ನಮ್ಮ ನೆಲದ ಸಿನಿಮಾಗೆ ಜಾಸ್ತಿನೇ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮಗೆ ಆ ಪ್ರಾಂತ್ಯದ ಭಾಷೆ ಎಲ್ಲ ಹೇಗೆ ಅನಿಸ್ತು ಮಾತಾಡುವಾಗ? ತುಂಬಾ ಖುಷಿ ಇತ್ತು ಆ ಭಾಷೆ ಬಗ್ಗೆ ಮಾಡಬೇಕಾದ್ರೆ. ಯಾಕೆಂದರೆ ನಾನು ಹಿಂದಿನ ಸಿನಿಮಾಗಳಲ್ಲೂ ಉತ್ತರ ಕರ್ನಾಟಕದ ಭಾಷೆಯ ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಸೊ ಹಾಗಾಗಿ ಭಾಷೆಯ ಪರಿಚಯ ತುಂಬ ಚೆನ್ನಾಗಿತ್ತು, ತುಂಬ ಕಷ್ಟ ಆಗಲಿಲ್ಲ. ಆಲ್ರೆಡಿ ನಾವು ಒಂದು 40-50 days ಆಫ್ ಬೇರೆ ಸಿನಿಮಾಗಳಿಗೆ ಶೂಟ್ ಮಾಡಿದ್ರಿಂದ ಅಸೋಗಳು ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಕನ್ನಡ ಭಾಷೆನಲ್ಲೇ ಬೇರೆ ಬೇರೆ ರೀತಿಯಲ್ಲೇ 4-5 ಲ್ಯಾಂಗ್ವೇಜಸ್ಸಲ್ಲಿ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಏನೋ ಸೌತ್ ಕೇಂದ್ರ ಆಗಿರ್ಬೋದು, ಇದಾಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ನಾರ್ಮಲ್ ಮಂಡ್ಯ ಕನ್ನಡ ಆಗಿರ್ಬೋದು, ಮೈಸೂರು ಕನ್ನಡ. ಸ್ವಲ್ಪ 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 ಬದಲಾವಣೆ ಇರೋ ಭಾಷೆಗಳಲ್ಲಿ ನಮ್ಮ ಕನ್ನಡದಲ್ಲೇ ಮಾಡಿದ್ದೀನಿ. ಸೊ ಹಾಗಾಗಿ ಅದೊಂಥರ ಮಜಾ ಇರುತ್ತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಸೊ ಇದೇ 24 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಥಿಯೇಟ್ರಲ್ಲಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕಾಗಿ ವಿನಂತಿ. ಸಿನಿಮಾ ಈ ಶುಕ್ರವಾರ ಬಿಡುಗಡೆ ಆಗ್ತಿದೆ ಗೌಳಿ. ನೋಡಿ ತುಂಬ ದಿನ ಆಗಿತ್ತು ಇಲ್ಲಿ ಸುಮಾರು ಮುಖಗಳನ್ನ ನೀನು ಕಾಣ್ತಾ ಇರ್ತೀಯಪ್ಪ ಅಲ್ಲ. ಹರೀಶ್ ಸರ್ ಆಗ್ಬೋದು, ವಾಸು ಸರ್ ನೋಡಿ ತುಂಬ ದಿನ ಆಗಿತ್ತು, ನಾಗೇಂದ್ರ ಅವ್ರು ನೋಡಿ ತುಂಬ ದಿನ ಆಗಿತ್ತು, ಅವ್ರು ನಮ್ಮ ಪಿ ಆರ್ ಆದ್ರು ನೋಡಿ ತುಂಬ ದಿನ ಆಗಿತ್ತು. ಥ್ಯಾಂಕ್ಸ್ ಅಣ್ಣ, ನಮಸ್ಕಾರ. ಇವತ್ತು ಸಿಕ್ಕಿದ್ರಲ್ಲ, ಆಮೇಲೆ ಸೈಡಲ್ಲಿ ಹೋಗಿ ಮಾತಾಡೋಣ, ಒಂಚೂರು ಮಾತಾಡ್ಬೇಕು ನಿಮ್ಮ ಹತ್ರ. ಅಷ್ಟೊತ್ತವರೆಗೆ ಮಾತಾಡ್ತೀನಿ. ಇನ್ನೂ ಐತೆ.
ಸಿನಿಮಾ ಪ್ರತಿಯೊಂದು ಪ್ರಯತ್ನ ಮಾಡಿದಾಗಲೂ ರಿಲೀಸ್ ಹತ್ರಕ್ಕೆ ಬಂದ ತಕ್ಷಣ ಒಂದು ಭಯ ಶುರುವಾಗಿರುತ್ತೆ, ಹೇಗೆ ರಿಸೀವ್ ಆಗುತ್ತೆ ಅಂತ. ಆದರೆ ಇದು ಮೊದಲೇ ನಾವು ಟೀಸರ್ ಬಿಡುಗಡೆ ಮಾಡಿದಾಗ, ಹಾಡುಗಳು ಬಿಡುಗಡೆ ಮಾಡಿದಾಗ, ಲಿರಿಕಲ್ ವಿಡಿಯೋ ಬಿಡುಗಡೆ ಮಾಡಿದಾಗ ಸಿಕ್ಕಿರೋ ರೆಸ್ಪಾನ್ಸು ತುಂಬ ತುಂಬ ಪಾಸಿಟಿವ್ ಆಗಿದೆ, ತುಂಬ ಎನರ್ಜಿ ಫೀಲ್ ಮಾಡಿದೆ. ಶುಕ್ರವಾರ ಬೆಳಗ್ಗೆಗೆ ತುಂಬ ಕಾತರವಾಗಿ ಕಾಯ್ತಾ ಇದ್ದೀನಿ. ನೀವೇ ನೋಡಿದ್ರಿ ಈಗ ಒಂದು ಝಲಕ್ನ ಸಿನಿಮಾದ ಮೂರು ಹಾಡಿನ ಬಿಟ್ಗಳು, ಒಂದು ಟ್ರೈಲರ್, ಶ್ರಮ ಎಷ್ಟಿರಬಹುದು ಅನ್ನೋದು ನಿಮಗೂ ಗೊತ್ತಿರುತ್ತೆ. ಈಗಿನ ಹುಡುಗರುಗಳಿಗೆ ಅದು ಹೇಗೆ ಅರ್ಥ ಆಗುತ್ತೋ, ಹಳೆ ವಿಕೆಟ್ಗಳಿದ್ದೀರ. ನಿನ್ನೆ ಗಣಪತಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು, ಚೆನ್ನಾಗಂದ್ರು. ಏನು ನನ್ನ ಅವ್ರನ್ನೇನೋ ಬಾಯ್ಕಾಟ ಬ್ಯಾನ್ ಮಾಡಿದಾರಂತೆ, ಇದರಿಂದ ದುಃಖಿತರಾಗಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೂ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಜೊತೆ 20 ವರ್ಷಗಳು ಕಳೆದಿದ್ದೀನಿ ನಾನಿಲ್ಲಿ. ಸಿನಿಮಾ ನಮ್ಮ ನಮ್ಮ ಕನಸುಗಳನ್ನ ತುಂಬ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಸಿನಿಮಾನ. ನಾನು ಸೆನ್ಸಾರ್ ಕಳಿಸಿದ ನಂತರನು ಸಿನಿಮಾ ಕೂತ್ಕೊಂಡು ನಾನು ನೋಡಿದ್ದೀನಿ. ನನಗೊಂದು ನನ್ನ ವೃತ್ತಿ ಜೀವನದಲ್ಲೇ ಒಂದು ಹೊಸ ರೀತಿಯ ಪಾತ್ರ, ಹೊಸ ಥರದ ಅನುಭವ. ನನ್ನನ್ನು ನಾನು ನೋಡಿಕೊಂಡಾಗ ನನಗೆ ಒಂದು ಎಕ್ಸೈಟ್ಮೆಂಟ್ ಆಗಿದೆ. ಎಸ್, ನಾನು ಆ ಗೌಳಿ ಅನ್ನೋ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ನನ್ನ ಶಕ್ತಿ ಮೀರಿ ನಾನು ಅದ ಪ್ರಯತ್ನ ಮಾಡಿದ್ದೀನಿ ಅಂತ. ದಯವಿಟ್ಟು ಪ್ರತಿಯೊಬ್ಬರಿಗೂ ಇದು ಇಷ್ಟ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸಿನಿಮಾ ನಾವು ಸಿರಸಿ ಭಾಗದಲ್ಲಿ ಸುಮಾರು ಒಂದು 62-63 ದಿನಗಳ ಕಾಲ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಮತ್ತು ಇಲ್ಲಿ ನಮ್ಮ ನೆಲಮಂಗಲದ ಹತ್ರ ಒಂದು ಫೈಟ್ ಸೀಕ್ವೆನ್ಸ್ನ ಒಂದು 9 ಡೇಸ್ ಮಾಡಿದ್ದೀವಿ. ವಿಕ್ರಮ್ ಮೋರ್ ಮತ್ತು ಅರ್ಜುನ್ ರಾಜ್ ನಮ್ಮ ಸಿನಿಮಾದ ಸ್ಟಂಟು. ಒಂದು ಹಾಡನ್ನ ಮುರಳಿ ಮಾಸ್ಟರು ನಮಗೆ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ. ಇವತ್ತು ನಿರ್ದೇಶಕರಿಲ್ಲ, ಅವರು ಚೆನ್ನೈಯಲ್ಲಿ UFO ಮತ್ತು ಕ್ಯೂಬು ಅಪ್ಲೋಡ್ ಮಾಡ್ಸೋಕ್ಕೆ ಹೋಗಿದ್ದಾರೆ. ರಾತ್ರಿ 2 ಗಂಟೆಯಿಂದ ಅವ್ರ ಕೆಲಸ ನಡೀತಾನೆ ಇದೆ. ಫೋನಲ್ಲಿ ಮಾತಾಡ್ತಿದ್ದೀನಿ. ಕೆಲಸಗಳೆಲ್ಲವೂ ಭರದಿಂದ ಸಾಗಿದೆ, ಪ್ರಚಾರ ಕಾರ್ಯ ಶುರು ಆಗಿದೆ, ಪಬ್ಲಿಸಿಟಿ ಶುರು ಆಗಿದೆ. ನಿಮ್ಮ ಮುಂದೆ ಕೂತಿದ್ದೀವಿ. ನಾವೇನೇ ಕೆಲಸ ಮಾಡಿದ್ರು ಅದನ್ನ ಇನ್ವಿಟೇಷನ್ ಕೊಡೋರು ನೀವು ಜನಕ್ಕೆ. ಹಾಗಾಗಿ ಇನ್ವಿಟೇಷನ್ನ ಪ್ರೀತಿಯಿಂದ ಕೊಡಿ. ಊಟ ತುಂಬ ಅದ್ದೂರಿಯಾಗಿ ವೆಜ್ ಆ್ಯಂಡ್ ನಾನ್ ವೆಜ್ ಅಡುಗೆ ರೆಡಿ ಇದೆ. ಬಂದು ಅಬ್ಬರಿಸಿ ತಿಂದು ಮಜ್ಜಾ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ವೆಜ್ ಆ್ಯಂಡ್ ನಾನ್ ವೆಜ್ ರೀ. ಅಪ್ಪಯ್ಯ ರಾಮನಗರದವನು, ಗೌಳಿ ಸಿರ್ಸೆ. ಆಮೇಲೆ ನಿಮ್ಗೆ ಒಂದು ಜಾಗ್ರಫಿ ಚೇಂಜ್ ಆದ ತಕ್ಷಣ ಎಲ್ಲವೂ ಬದಲಾಗ್ಬಿಡುತ್ತಲ್ಲ, ನೇಚರ್ ಚೇಂಜ್ ಆಗುತ್ತೆ. ಡೈರೆಕ್ಟರ್ ಕೂಡ ಅದೇ ಭಾಗದವರಾದ್ರಿಂದ ಅವರು ಸಿರ್ಸೆಯವರೇ. ಹಾಗಾಗಿ ಅವರ ಜೀವನದಲ್ಲಿ ನಡೆದಿರೋ ಒಂದು ಘಟನೆಗಳು ಅದು ರಿಯಲ್ ಇನ್ಸಿಡೆಂಟ್ಸ್ ಬೇಸ್ ಮಾಡಿಕೊಂಡ್ರು ಅಂತ ಹಾಕಿದ್ದಾರೆ. ಹಂಗಂತ ಒಂದು ಸಂಪೂರ್ಣ ಒಂದೇ ಇನ್ಸಿಡೆಂಟ್ ಅಲ್ಲ ಅದು. ಒಂದಷ್ಟು ವಿಷಯಗಳನ್ನ ಹೆಕ್ಕಿ ತೆಗೆದು ಒಂದಷ್ಟು ಅವರ ನಿಜ ಜೀವನದಲ್ಲಿ ಕಂಡ ಒಂದಷ್ಟು ಪಾತ್ರಗಳನ್ನೆಲ್ಲ ಹೆಕ್ಕಿ ಅದನ್ನೆಲ್ಲ ಒಂದು ಕೊಲಾಜ್ ಮಾಡಿ ಈ ಕಥೆ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಕತೆ ಕೇಳಿದ ತಕ್ಷಣ ಎಸ್, ಇಲ್ಲೇನೋ ಹೊಸ ಥರದ್ದೇನೋ ವಿಷಯ ಇದೆಯಪ್ಪ, ಆಮೇಲೆ ನನಗೂ ಮಾಡೋಕ್ಕೇನೋ ಕೆಲಸ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಆಮೇಲೆ ಜೊತೆಗೆ ಸಿಕ್ಕಂಥ ಕೋಸ್ಟಾರ್ಗಳು ಎಲ್ಲ ಒಬ್ಬರಿಗಿಂತ ಒಬ್ಬರು ಅದ್ಭುತ. ರಘುಣ ಆಗ್ಬೋದು, ಶರತ್ ಆಗ್ಬೋದು, ಯಶ್, ಪಾವನ, ಆ ಮಗು, ನಮನ, ಕಾಕ್ರೋಚ್ ಸುದಿ, ಗೋಪಾಲ್ ದೇಶಪಾಂಡೆ, ಗೋವಿಂದೇಗೌಡ, ಮರುಡಯ್ಯನವರು, ಪ್ರತಿಯೊಬ್ಬರು ಎಲ್ಲರೂ ನನಗಿಂತ ತುಂಬ ಚೆನ್ನಾಗಿ ಆ ನೆಲದ ಭಾಷೆ ಅವರು ಚೆನ್ನಾಗಿ ಗೊತ್ತಿತ್ತು ನನಗೆ. ನಾನು ಬಹುಪರಾಕಲ್ಲಿ ಒಂದೇ ಒಂದು ಸಣ್ಣ ಪೋರ್ಷನಲ್ಲಿ ಈ ಉತ್ತರ ಕರ್ನಾಟಕದ್ದು ಸ್ಲಾಂಗ್ ಇಟ್ಕೊಂಡಿದ್ವಿ. ಇಲ್ಲಿ ಸಂಪೂರ್ಣ ಸಿನಿಮಾ ಅದೇ ಭಾಷೆಯಲ್ಲಿ ಹೋಗುತ್ತೆ. ತುಪ್ಪು ಅಲ್ಲಿ ನಮ್ಗೆ ಕರೋನಾ ಕೊಡ್ತಲ್ಲ. ನಾವು ಶುರು ಮಾಡಿದ್ವಿ ಫಸ್ಟ್ ವೇವು, ಫಸ್ಟ್ ಶೆಡ್ಯೂಲ್ ಮಾಡ್ಕೊಂಡು ಬಂದ್ವಿ ಸೆಕೆಂಡ್ ವೇವು. ಮೂರು ಮುಕ್ಕಾಲು ವರ್ಷ ಈ ಸಿನಿಮಾ ಜೊತೆ ಬದುಕಿದ್ದೀವಿ. ಸಿನಿಮಾದ ಬಿಗಿನಿಂಗಿಂದ ಇವನಿಗಿನ್ನೂ ಕೆಲಸ ಮುಗ್ದಿಲ್ಲ. ನಮ್ಮ ನಿರ್ಮಾಪಕ ರಘು ಸಿಂಗಂ ಫಸ್ಟ್ ಡೇ ಬಂದು ನನಗೆ, ನಾನು ವೀರಮ್ ಅನ್ನೋ ಒಂದು ಸಿನಿಮಾ ಮಾಡ್ತಿದ್ದೆ ಪ್ರಜ್ವಲ್ ದೇವರ ಜೊತೆ, ಅವನ ಒಂದು ಅಣ್ಣನ ಪಾತ್ರ, ಒಂದು ಇಷ್ಟು ದಾಡಿ ಇತ್ತು. ಸಾರ್ ಒಂದು ಕತೆ ಅಂದ್ಕೊಂಡಿದ್ವಿ ಸರ್, ಕತೆ ಅಂದ್ಕೊಂಡು
ಕರ್ಕುಮ ಡೈರೆಕ್ಟರ್ ಕರ್ಕುಮ ಹೇಳಿ ಕತೆ ಕತೆ ಹೇಳಿ ನನಗೆ ನಾನು ಒಂದು ಒಂದಿನ ಎರಡು ದಿನ ಟೈಮ್ ಕೊಡ್ತೇನೆ ಅಂತ. ನಾನು ತಿರ್ಗಾ ಈ ದಾಡಿ ತಿರ್ಗಾ ಕಂಟಿನ್ಯೂ ಮಾಡ್ಬೇಕಲ್ಲ ಸರ್, ನಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಸರ್. ಜಾಸ್ತಿ ಓಕೆಪ್ಪ, ಸ್ವಲ್ಪ ಜಾಸ್ತಿ, ಎಷ್ಟು ಜಾಸ್ತಿ ಬೇಕಾಗ್ಬೋದು ಸರ್? ಇನ್ನು 4 ತಿಂಗಳು ಬಿಟ್ಬಿಡಿ ಸರ್, ಹಂಗೆ ಹೆಂಗಿರುತ್ತೆ ಹಂಗೆ ಸರ್. ನಾನು ಇನ್ನೊಂದು ಸತಿ ಡೀಟೇಲ್ ರೀಡಿಂಗ್ ತೊಗೊಂಡೆ. ಇಲ್ಲ ಯಾರ್ಯಾರನ್ನ ಕ್ಯಾರೆಕ್ಟರ್ಸ್ ಯಾರು ಸೆಕೆಂಡ್ ಆಪ್ಷನ್ ತೊಗೋದ್ರೆ ಇಲ್ಲ ಪ್ರೊಡ್ಯೂಸರು, ಸರ್ ನಂಗೆ ಇದು ರಘುವರ್ ಇರಬೇಕು ಸರ್, ಇದು ನಂಗೆ ಶರತ್ ಇರಬೇಕು ಸರ್, ನಂಗೆ ಇದಿರಬೇಕು. ಓಕೆ, ಇಷ್ಟೊಂದು ಇಷ್ಟೊಂದು ನಿನ್ಗೆ ಇವರೇ ಬೇಕು, ಏನಾದರೂ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ರೆಡಿ ಇದ್ದಾಗ ಎಸ್ ಆಯ್ತಪ್ಪ ಮಾಡೋಣ ಬಿಡೋಣ ಅಂತ. ಆ 4 ತಿಂಗಳು ಅಂದ್ಕೊಂಡಿದ್ದು ಈಗ 3.5 ವರ್ಷ ಆಯಿತು. ಆದರೆ ನಾವು ಶೂಟ್ ಮುಗಿಸ್ಕೊಂಬಂದ್ಬಿಟ್ವಿ, ಆ ಡೀಟೈಲಿಂಗ್ ಕೆಲಸಗಳು ಸಿಕ್ಕಾಪಟ್ಟೆ ಡೀಟೇಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಗಡ್ಡದ ಮೇಲೆ ಆಡೆ, ಇದಕ್ಕೂ ಬಣ್ಣ ಹಚ್ಕೊಂಡಿರೋದು ಇಲ್ಲಿ ಬಿಳಿ ಗಡ್ಡ. ಅಲ್ಲ ನಿಮ್ ಅಲ್ಲ, ಆಮೇಲೆ ಅದು ಬೈಗುಳನೇ ಅಲ್ವಲ್ಲ, ಅದು ಆ ನೆಲ್ಲಕ್ಕೆ ಅದು ಬೈಗುಳನೇ ಅಲ್ಲ. ಇಲ್ಲಿ ನಾವಿಲ್ಲಿ ಎಲ್ಲ ಬಿಡ್ತದೆ ಅತ್ತೀವಲ್ಲ, ಹಂಗೆ ಎಲ್ಲ ತಾಯಿಗೆ ಸುಡ ಮೊನ್ನೆ ತಾಯ್ನಾಡ ಆರಾಮಾಗಿರುತ್ತಲ್ಲಿ. ಅಪ್ಪ ಮಗ ಅನ್ಕೋತಾ ಇರ್ತಾರೆ, ಅಪ್ಪ ಮಗಂಗೆ ಅನ್ನೋದು ಬೇರೆ, ಮಗ ಅಪ್ಪಂಗ ಓದ್ತಾ ಇರ್ತಾರೆ. ಅಷ್ಟು ಆರಾಮಾಗಿದ್ದೀರ ನಮ್ಮಲ್ಲ. ಆ ಭಾಷೆ ಬಗ್ಗೆ ಒಂದು ಸ್ವಲ್ಪ ಅರಿವು ಕಡಿಮೆ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಇತ್ತೀಚಿನ ಮಕ್ಕಳಿಗೆ ಈ ಭಾಷೆ ಗೊತ್ತೇ ಇಲ್ಲ, ಏನು ಅಂದ್ರು ಅಲ್ಲೆಲ್ಲ ನಂತರ ಹೊಂಗನ್ಬಿಟ್ಟ ಅಂತ. ಏನೂ ಅಲ್ಲ ಅದು, ಆ ಭಾಗದ ಅವ್ರ ಆಡು ಭಾಷೆ ಅದು, ಅವ್ರ ನೆಲದಾಗಿದೆ ಸರ್. ಬೀಪ್ ಹಾಕಿ ಟೀಪ್ ಹಾಕಿ ಏನು ಇದೇ ಸೆನ್ಸಾರ್, ಎಲ್ಲದಕ್ಕೂ ಒಂದೇ ಸೆನ್ಸಾರ್ ಅಲ್ವಾ? ಹಂಗಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಬೀಪ್ ಹಾಕೊಡ್ಬೇಕು, ಮಾತಾಡೋರ್ ಕತ್ತು ಬಾಯಿಗೆಲ್ಲ ಅವ್ರನ್ನ ಬೀಪ್, ಯಾವುದೋ ಬಾರಲ್ಲಿ ಕುತ್ಕೊಂಡು ರಾತ್ರಿ ಮಾತಾಡ್ತಾರೆ ಅವ್ರಿಗೆಲ್ಲ ಬೀಪ್ ಹಾಕ್ತೀವಿ ಹೋಗ್ಬಿಟ್ಟು, ಜನ ಕೇಳಿಸಲ್ವಾ ಅದು? ಇಲ್ಲೇನು ಕಾಣಿಸ್ಬಿಡುತ್ತೆ, ಏನು ಕೇಳಿಸ್ಬಿಡುತ್ತೆ? ಮತ್ತು ಆ ನೆಲ್ಲ ಸೊಗಡು ಗೊತ್ತಾಗೋದು ಹೆಂಗೆ? ಆ ಮಣ್ಣಿನ ಸಿನಿಮಾ ಮಾಡ್ತಾ ಇದ್ದೀವಿ, ಅಲ್ಲಿನ ನೇಟಿವಿಟಿ ತಗೊಂಬಂದು ಇಲ್ಲಿ ಇಡ್ತಾ ಇದ್ದೀವಿ ಅಂದಾಗ ಎಲ್ಲವೂ ಆಗಿರಬೇಕಲ್ಲ, ರೆಲೆವೆಂಟ್ ಆಗಿದ್ದಾಗ ನಿಮ್ಗೆ ನೋಡಿಗನಿಗೂ ಏನೋ ಅಲ್ಲ ಅಲ್ಲಿ ಹೋಗಿ ಬಂದೀವಿ ಅವ್ರು ಟ್ರಾವೆಲ್ ಅಂತ ಆಗಬೇಕು. ನಾವು ಥಿಯೇಟ್ರಲ್ಲಿ ಕೂಡಿಸಿ ಸ್ಕ್ರೀನ್ ಹಾಕಿ ನಿಮ್ಮನ್ನು ಕರ್ಕೊಂಡು ಸಿರ್ಸಿಗೆ ಹೋಗ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ಹೇಳಕ್ಕೆ ಹಾಯ್ ಡೂಡ್ ಹಾ ಅಯ್ಯೋ ಅಂದ್ರೆ ಎಲ್ಲ ಉತ್ಸುಡ ಮನೆ ಅಂದ್ರೆ ಬಂತಪ್ಪ ಆ ಮಣ್ಣಿಂದ ಏನೋ ಮಜಾ ಬಂತು. ಅಲ್ಲ ಹಂಗೆ ಬರೋದು ಎಲ್ರಿಗೂ, ಸುಮಾರು ಜನರು ಗೊತ್ತು ಇಲ್ಲಿ ಕೂತಿರೋರ್ಗು ಅಲ್ಲಿನ ಭಾಷೆ ಹೆಂಗಿರುತ್ತೆ ಅಂತ. ಅದನ್ನ ತುಂಬಾ ಪ್ರಖರವಾಗಿ ಇಲ್ಲಿ ಬಳಸಿದೀವಿ. 100% ಹಾಗಿದೆ. ನಾವು ಚಿತ್ರೀಕರಣಕ್ಕೆ ಮಾಡಕ್ಕೆ ಹೋದಾಗ್ಲೂ ಅಲ್ಲಿನ ಜೋಡಿ ಕಟ್ಟ ಅಂತ ಒಂದು ಹಳ್ಳಿ, ನಾವು ಪರ್ಟಿಕ್ಯುಲರ್ ಅಲ್ಲಿ ಒಂದು ಮನೆ ಸೆಟಪ್ ಹಾಕೊಂಡು ಶೂಟ್ ಮಾಡಿದ್ವಿ. ಅದು ಬಿಟ್ಟರೆ ಅಲ್ಲೇ ಸುತ್ತಮುತ್ತಲು ಒಂದಷ್ಟು ಹಳ್ಳಿಗಳು, ಅಲ್ಲೇ ಒಳಗಡೆ ಫಾರೆಸ್ಟು ಟಿಲ್ ಯಲ್ಲಾಪುರ ಆ ದಾಟೆಲ್ಲಿ ಕಾಡಿನ ತನಕ ಎಲ್ಲ ಒಳಗಡೆ ಹೋಗಿದ್ವಿ. ನೆಟ್ವರ್ಕ್ ಇಲ್ಲ ಮನೆಗಳಲ್ಲಿ, 30 ಮನೆಯಲ್ಲಿ ಯಾವುದೋ ಒಂದು ಮನೆಯಲ್ಲ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ, ಅದು ಇನ್ನು ನಾವು 20 ವರ್ಷಕ್ಕೆ ಮುಂಚೆ ಹಿಂಗೆ ತಿರುಗಿಸ್ತಾ ಇದ್ರು ಆ್ಯಂಟನ, ಬತ್ತ ನೋಡು ಅಂತ ಈಗಲೂ ತಿರುಗಿಸ್ತಾವ್ರೆ. ಆದರೆ ಅಲ್ಲಿಗಾಗಲೇ ಕಾಂಕ್ರೀಟ್ ರೋಡು ಅಭಿವೃದ್ಧಿ ಚೆನ್ನಾಗಾಗಿದೆ ಆ ಭಾಗದವ್ರದ್ದು. ಕಮ್ಯುನಿಟಿ ಇದೆ ಒಂದೊಂದು ಹಳ್ಳಿಲಿ ಒಂದು 30-30, 20-20 ಅಷ್ಟೇ ಮನೆಗಳು ಸರ್. ನನ್ನ ಪ್ರಕಾರ ಏನು ಎಲ್ಲರೂ ಸೇರಿದ್ರು ಒಂದು 3-4 ಸಾವಿರದ ಮೇಲಂತೂ ಇಲ್ಲ. ಆಮೇಲೆ ಪ್ರತಿಯೊಬ್ಬರು ಆರಾಮಾಗಿದ್ದಾರೆ, ಏನು 80-85 ವರ್ಷದ ಕೋಲ್ಗಿಲ್ ಏನಿಲ್ಲ, ಒಂದು 4 ಹಸು 5 ಹಸು ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡು ಓಡಾಡ್ತಾನೆ ಇರ್ತಾರೆ, ಆರಾಮಾಗಿ ಆರೋಗ್ಯವಾಗಿದ್ದಾರೆ. ಆರೋಗ್ಯ ಹಾಳು ಮಾಡೋ ಕೆಲಸಗಳು ಶುರು ಆಗಿದೆ, ಮಾಡದೇ ಇದ್ರೆ ಒಳ್ಳೇದು. ಅದ್ಭುತ ಆಗಿದೆ ಎಲ್ಲ ಬಾಂಧವ್ಯಗಳು ಸಂಬಂಧದ ಒಂದಷ್ಟು ತುಮಲುಗಳು ತುಂಬ ಡೀಟೇಲ್ ಆಗಿ ಕೇಳ್ಕೊಂಡು ಹೋಗಿದ್ದೀವಿ. ತಂದೆ ಮಗುದಾಗ್ಬೋದು, ಗಂಡ ಹೆಂಡತಿದಾಗ್ಬೋದು, ಇವನು ಚಿಕ್ಕಪ್ಪ ಮತ್ತು ಇವನು ರಘು ಅವ್ರ ಪಾತ್ರ ಆಗಿರ್ಬೋದು, ವ್ಯಾಲ್ಯೂಸ್ ಹೇಳಿದ್ದೀವಿ ಎಷ್ಟು ಚೆನ್ನಾಗಿರುತ್ತದು. ನಾವು ಚಿಕ್ಕದಾಗಿ ಕಟ್ಕೊಂಡಿರೋ ಗೂಡು, ಆ ಗೂಡಲ್ಲಿ ಅವ್ರವ್ರದೇ ಪ್ರೀತಿ, ಒಂದು ನಂಬಿಕೆ, ತನ್ನ ಹಳ್ಳಿ, ತನ್ನ ಮನೆ, ತನ್ನವರು, ಅದನ್ನು ಅವನು ಎಷ್ಟು ಅಕ್ರೆ ಆಸ್ತಿಯಿಂದ ನೋಡ್ಕೋತಾ ಇರ್ತಾನೆ ಅಂತ. ಇದಕ್ಕೆ ಪದೇ ಪದೇ ಬೇಡದೇ ಇರೋ ಪ್ರೆಷರ್ಗಳಿಂದ, ಬೇಡದೇ ಇರೋ ಕೈಗಳಿಂದ ಹಿಂಸೆ ಆಗಿ
ಅವನ ಅಸ್ತಿತ್ವ ಅವನು ಬುಡಕ್ಕೆ ಕೊಡ್ಲಿ ಬೀಳಕ್ ಬಂದಾಗ ಅವನು ಅದನ್ನ ಹೇಗೆ ರಿವೋಲ್ಟ್ ಮಾಡಿ ತನ್ನನ್ನು ಕಾಪಾಡ್ಕೋತಾನೆ ಆ ಹೋರಾಟದ ಒಂದು ಗ್ಲಿಮ್ಸ್. ಬಟ್ ಇವತ್ತಿನ ಕಾಲಕ್ಕೆ ಅಪ್ಡೇಟೆಡ್ ಆಗಿರೋ ಮೇಕಿಂಗ್ ಕಥೆಯ ಆತ್ಮ ಅದೇ. ಇವತ್ತು ನೋಡಿದ್ರು ಇವತ್ತಿನ ನೋಡುಗರಿಗೆ ಒಂದು ಹೊಸ ತರದ್ದೇನೋ ವಿಜುವಲಿ ಒಂದು ಟ್ರೀಟ್ ಬಂದು ನೀವು ಒಳಗಡೆ ಕೂತ್ಕೊಂಡ್ರೆ ನಾವು ಈ ಸಿನಿಮಾ ಜೊತೆ ಮೂರು ಮುಕ್ಕಾಲು ವರ್ಷ ಬದುಕಿದೀವಿ ಅದನ್ನ 2 ಗಂಟೆ 22 ನಿಮಿಷದಲ್ಲಿ ನಿಮ್ಗೆ ಆ ಜರ್ನಿ ಹೆಂಗೆ ತೋರ್ಸ್ಕೊಂಡು ಕರ್ಕೊಂಬಂದು ಸಿರಸಿಯಿಂದ ವಾಪಸ್ ಥಿಯೇಟರ್ ಬ್ಯಾಗ್ ಓಪನ್ ಮಾಡಿಬಿಡ್ತೀವಿ. ಇದು ಗ್ಯಾರಂಟಿ. ಒಂದು ಪ್ರಾಮಾಣಿಕ ಪ್ರಯತ್ನ, ಅದ್ಭುತವಾದ ಪ್ರಯತ್ನ ನಿಮ್ಮ ಮುಂದೆ 24ನೇ ತಾರೀಕು. ಐ ಆಮ್ ಪ್ರಾಮಿಸಿಂಗ್ ಯು. ನಿಮ್ಮ ಕೆರಿಯರಲ್ಲಿ ಇದು ನ್ಯೂ ಟರ್ನ್ ಅನ್ಸುತ್ತೆ, ಆ ಕಾನ್ಫಿಡೆನ್ಸ್ ಇದೆ. ನನಗೆ ನ್ಯೂ ಟರ್ನ್ ಅಂತಲ್ಲ, ನನ್ನ ಕೆರಿಯರ್ ಗ್ರಾಫಲ್ಲಿ ಇದು ಕೂಡ ಒಂದು ಮಾರ್ಕ್ ಆಗುವಂಥ ಅದ್ಭುತ ಸಿನಿಮಾ ಅಂತೂ ಆಗುತ್ತೆ. ಒಂದು ಇಂತಿ ನಿನ್ನ, ಒಂದು ಸಂಜು ಗಡ್ಸ್ ಗೀತ, ಒಂದು ಹುಡುಗರು, ಒಂದು ಸವಾರಿ, ಸೋತ ಚಿತ್ರಗಳು ಅಂತ ನಾನು ಲೆಕ್ಕಕ್ಕೆ ಹಾಕೊಳ್ಳಲ್ಲ. ಮತ್ತೆ ಮುಂಗಾರು ನನ್ನ ಫೇವ್ರೇಟ್ ಸಿನಿಮಾ. ಹೌದು, ಪ್ರಯತ್ನ ಮಾಡಿದ್ವಿ ಅಲ್ಲೊಂದು. ನಾನು ಮಾಡಿದ ತಮಿಳ್ ಸಿನಿಮಾ ಬೈಟು ಅದ್ಭುತವಾದ ಸಿನಿಮಾ. ಅಲ್ಲಿನ ಏನೇನೇನೇನೋ ಈ ಭಾಷೆ ಇಟ್ಕೊಂಡ ಆ ಕಿರಿಕಲ್ಲಿ ನನ್ನ ಸಿನಿಮಾ ಥಿಯೇಟರ್ ಸಿಗ್ಲಿಲ್ಲ ಅಲ್ಲ. ಅವಾಗ ನೋಡ್ದ ಅನುಭವ ನಮ್ಗೆ ಈಗ ನನ್ಗೆ ಯಾವ್ದೇ ನಾನು ಮಾಡಿದ ಒಲವೇ ಜೀವನ ಲೆಕ್ಕಾಚಾರ ನೆನೆಸ್ಕೊಂಡ್ರು ನನಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ಎಷ್ಟು ಒಳ್ಳೆ ಕತೆ ಮಾಡಿದ್ವಲ್ಲಪ್ಪ, ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ವಲ್ಲಪ್ಪ. ರಿಸೀವ್ ಆಗಲಿಲ್ಲ ಸಿನಿಮಾ. ನಿರ್ಮಾಪಕರಿಗೆ ನಷ್ಟ ಆಗಿಲ್ಲ, ಅವ್ರ ಮೇಲೆ ಆಣೆ ಆಗ್ಲಿಲ್ಲ, ಅಷ್ಟು ನಡೀಲಿಲ್ಲ. ನಾವು ಅನ್ಕೊಂಡಂಗೆ ಏನೋ ಮಜಾ ಕೊಡಲಿಲ್ಲ. ಬಟ್ ಇಲ್ಲಿ ಇವತ್ತಿಗೆ ಕಿಟ್ಟಿನ ಹೊಸ ಅವತಾರದಲ್ಲಿ, ಗೌಳಿ ಅವತಾರದಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿ ಜೊತೆಗೆ ಒಂದು ಒಳ್ಳೆ ಮಜಾ ಪ್ಯಾಕೇಜ್ ಜೊತೆ ಬರ್ತಾ ಇದ್ದೀವಿ. ದಾಡಿ ಬೇಡ ಅನ್ಸ್ತಿತ್ತು, ಗೌಳಿ ಗೌಳಿ ಮಜಾ ಒಂದು ನೆನಪಂಗೆ ಇದ್ಬಿಡ್ಲಿ, ತೆಗಿತೀನಿ ಸಿನಿಮಾ ರಿಲೀಸ್ ಆಗಿ ರಿಲೀಸ್ ಮುಗಿಸ್ಕೊಂಡು ತೆಗೆಯೋಣ ಅಂತ. ಏನೋ ಥ್ಯಾಂಕ್ಸ್, ಖುಷಿ ಅಲ್ವಾ ಅಲ್ಲ ಅಲ್ಲ. ಅದ್ರ ಬಗ್ಗೆ ಏನೇನೇ ಬಂದ್ರು ನನ್ಗೆ ಈಗಲೂ ನನ್ನ ಇಂದಿನ ಪ್ರೀತಿಯ ಗಟ್ಟಿ ಅಂತಾನೆ ಕರೆಯೋದು ರಾಜಿ. ಪಾಪ ನೆಗೆಟಿವ್ ಗೆ ಕೊಡಿ. ಬಾಲ್ಯದ ಸ್ನೇಹಿತರು, ಹೀಗಾಗಿ ಹೀಗೆ ಚರ್ಚೆ ನಡಿಬೇಕಾದ್ರೆ ಇವರು ಇಲ್ಲ, ಅವ್ರ ಬಾಲ್ಯ ಸ್ನೇಹಿತರು ನಾವು ಅವರಿಬ್ರು. ಹೀಗಾಗಿ ಸೂರ ಅಂತ ಒಬ್ರು ಡೈರೆಕ್ಟರ್ ಬರ್ತಾರೆ, ಕತೆನ ಇವರು ಕೇಳ್ತಾ ಇರ್ತಾರೆ, ಮಧ್ಯದಲ್ಲಿ ನಾವು ಕೂತಿರ್ತೀವಿ, ಅವರು ಕತೆ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಇದರಲ್ಲಿ ಒಂದು ಪಾತ್ರ ಬರುತ್ತೆ ದುರ್ಗಿ ಅಂತ ಹೇಳ್ಬಿಟ್ಟು, ಸರ್ ನಿಮಗೆ ಸೂಟ್ ಆಗುತ್ತೆ ಮಾಡಿ ಅಂತ ಹೇಳಿದ್ರು. ಸರ್ ಇಲ್ಲ, ನಮ್ಗೆ ಸಿನಿಮಾ ನಮ್ಗೆ ದೂರದ ಮಾತು, ನಾವು ಹಿಂದೂ ನರ್ತನೆ ಮಾಡೇ ಇಲ್ಲ. ಸರಿ ಅಂತೇಳಿ ಇಲ್ಲ ಇಲ್ಲ, ನೀವು ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ, ಫುಲ್ ಸಪೋರ್ಟ್ ಕೊಡ್ತೀವಿ. ಆಮೇಲೆ ನನ್ನ ಸ್ನೇಹಿತ ಕೂಡ ಇಲ್ಲ ಮಾಡ್ಬೋದು, ಮಾಡು ನಿಮ್ಗೆ ಕೆಪಾಸಿಟಿ ಇದೆ ಮಾಡು ಅಂತ ಹೇಳಿದ್ರು. ಹೀಗಾಗಿ ಆಮೇಲೆ ತಿರುಗಿ ವಾಪಸ್ ಕತೆನೂ ಕೇಳಿದಾಗ ಚೆನ್ನಾಗಿತ್ತು ಕತೆ, ಸಣ್ಣ ಪಾತ್ರನೇ. ಆಮೇಲೆ ಶ್ರೀನಗರ್ ಸರ್ ಕಿಟ್ಟಿ ಅವ್ರ ಜೊತೆ ಅಂತ ಘಟಾನುಘಟಿ ಅವ್ರ ಮುಂದೆ ಮಾಡೋದಕ್ಕೆ ಅದರಲ್ಲೂ ಫೈಟ್ ಸೀಕ್ವೆನ್ಸ್ ಇಟ್ಬಿಟ್ರು. ಅವಾಗ ನನಗೆ ತುಂಬಾ ಭಯ ಆಗೋಯ್ತು. ನಮ್ಮ ಡೈರೆಕ್ಟರ್ ಕೂಡ ಇಲ್ಲ ಸರ್ ನೀವು ಮಾಡಿ ಮಾಡಿ ಚೆನ್ನಾಗಿ ಮಾಡ್ತೀರಾ ಮಾಡಿ. ಆಮೇಲೆ ಇವರೆಲ್ಲ ನಮಗೆ ಒಳ್ಳೆಯ ಸಪೋರ್ಟ್ ಕೊಟ್ಟರು. ಹಾಗೆ ಥ್ಯಾಂಕ್ ಯು ಸರ್. ರಘು ಸರ್, ಹೊಸ ಡೈರೆಕ್ಟರ್ಗಳು ಬರ್ತಾ ಇದ್ರು, ಫೋನ್ ನಂಬರ್ಸ್ ತಗೋತಾ ಇದ್ರು, ಕತೆಗಳು ಹೇಳ್ತಾ ಇದ್ರು, ಎಲ್ಲ ಬಂದು ಹೇಳ್ತಾ ಇದ್ರು ಕತೆಗಳೆಲ್ಲ ಬಂದ್ಬಿಟ್ಟು ಎಲ್ಲ ಬರೀ ಲಾಂಗ್ ಹಿಡ್ಕೊಳ್ಳೋದು, ಮಚ್ಚ ಹಿಡ್ಕೊಳ್ಳೋದು, ರೋಸ್ ಹಿಡ್ಕೊಳ್ಳೋದು, ಬರೀ ಇಂಥ ಸ್ಟೋರಿನೇ ಹೇಳ್ತಾ ಇದ್ರು. ಬಟ್ ನಾನು ಯಾವತ್ತು ಬಟ್ ನಾನು ಒಂದು ಕಲ್ಟ್ ಫಿಲಿಮ್ ಅಂದರೆ ಲೈಕ್ ರಾ ಫಿಲಿಮ್ ಟೈಪ್ ಇರಬೇಕು ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅವಾಗ ಸೂರ ಬಂದಾಗ ಫಸ್ಟ್ ಬಂದರು, ಅಪ್ರೋಚ್ ಮಾಡಿದ್ರು, ಆಮೇಲೆ ಫಸ್ಟ್ ಅವರು ಸ್ಟಿಲ್ ಫೋಟೋಗ್ರಾಫರ್ ಅಂತಂದ್ರು. ಸೊ ನೀನು ಯಾವ ಸಿನಿಮಾ ಮಾಡಿದ್ಯಪ್ಪ ಫಸ್ಟ್ ಮುಂಚೆ ಯಾವ್ದು ಮಾಡಿದ್ಯ ಅಂತ, ಇಲ್ಲ ಸರ್ ಎಲ್ಲದರಲ್ಲೂ ಅಸೋಸಿಯೇಟ್ ಮತ್ತು ಕೋ ಡೈರೆಕ್ಟರ್ ಮಾಡಿದ್ದೀನಿ ಅಂತಂದರು. ಓಕೆ, ಸೊ ಆಮೇಲೆ ಅವ್ರು ಮಾಡಿರೋಂಥದ್ದು ಒಂದು ಅಷ್ಟೊಂದು ಫೋಟೋಸ್ ಎಲ್ಲ ತೋರಿಸಿದ್ರು, ಫೋಟೋಸ್ ಎಲ್ಲ ತೋರಿಸಿದ ಮೇಲೆ ನನಗೆ 2 ಸ್ಟೋರಿ ಹೇಳಿದ್ರು, ಫಸ್ಟು ಗೌಳಿ ಮತ್ತು ಇನ್ನೊಂದು ಹೇಳಿದ್ರು. ಸೊ ನನಗೆ ಗೌಳಿ ತುಂಬ ಇಷ್ಟ ಆಯಿತು. ಗೌಳಿ ಅದು ಹೇಳಿದಾಗ ಅದು ಬೇಸ್ಡ್ ಆನ್ ಎ ಟ್ರೂ ಇನ್ಸಿಡೆಂಟ್ಸ್ ಅಂತ ಅಂದ ಮೇಲೆ ಅದು ನಮಗೆ ಫಸ್ಟ್ ಅವ್ರು ಹೇಳ್ತಾ ಇದ್ದಾಗೇನೆ ಹಿಂಗೊಂದು ಒಬ್ಬ
ಅಮಾಯಕನ ವ್ಯಕ್ತಿ ಜೀವನದಲ್ಲಿ ಈ ತರ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ ಗೌಳಿ ಅಂದ್ರೆ ಹೇಗಿರ್ತಾರೆ ನನಗೆ ಇವಾಗ ಅರುಣ್ ಅಂತ ಗೌಳಿ ಅಂತ ಅಂದ್ರೆ ನಾನೆಲ್ಲ ಈ ಬಾಂಬೆಲಿ ಅರುಣ್ ಗೌಳಿ ಅಂತ ಎಲ್ಲ ಇರ್ತಾರಲ್ಲ ಅವ್ರು ಅನ್ಕೊಂಡೆ. ಬಟ್ ಅದು ಗೌಳಿ ಅನ್ನೋದು ಬಂದ್ಬಿಟ್ಟು ಜನಾಂಗ ಅಂತ ಆಮೇಲೆ ಗೊತ್ತಾಗಿದ್ದು. ಆಮೇಲೆ ಒಂದು ಫಸ್ಟ್ ತಲೆ ಓಡಿದ್ದೇನೆ ಫಸ್ಟ್ ಅವಾಗ ಆಲ್ರೆಡಿ ನಾವು ವೀರಂ ಫಿಲಿಮ್ ಅಲ್ಲಿ ನಾವು ಶ್ರೀನಗರ ಗಿಟ್ಟಿ ಸರ್ ಫೋಟೋಶೂಟಲ್ಲಿ ನಾನು ನೋಡಿದ್ದೆ. ಫಸ್ಟ್ ಟೈಮ್ ನೋಡಿದಾಗ ನಾನು ಶಾಕ್ ಆಗೋಗಿದೆ ಶ್ರೀನಗರ ಗಿಟ್ಟಿಯವರ. ಫಸ್ಟ್ ನೋಡಿದಾಗ ಎಲ್ಲ ನೀಟಾಗಿ ಎಲ್ಲ ಎಷ್ಟು ಎಲ್ಲ ನೀಟಾಗಿ ಎಷ್ಟು ಎಲ್ಲ ಮಿಸ್ ಇಟ್ ಬಿ ಗಟ್ಟ ಗಿಟ್ಟ ಎಲ್ಲ ಇರಲಿಲ್ಲ. ಇವ್ರು ನೋಡಿದಾಗ ನೋಡ್ಕೊಂಡು ಹಂಗೆ ಕೂತ್ಕೊಬಿಟ್ಟೆ ಸೆಟ್ಟಲ್ಲಿ. ಸೊ ಇವ್ರೇನ ಶ್ರೀನಗರ ಕಿಟ್ಟಿ ಇವ್ರೇನ ಅಪ್ಪ ಏನು ಹಿಂಗಿದ್ದಾರೆ ಜುಬ್ಬ ಹಾಕೊಂಡು ಅವ್ರು ಜುಬ್ಬ ಹಾಕೊಂಡು. ಸೊ ಫೋಟೋಶೂಟ್ ಬಂದು ನಾನು ಆ ಫೋಟೋಶೂಟಲ್ಲಿ ಒಂದು ಸಣ್ಣ ಪಾತ್ರ ಒಂದು ಮಾಡಿದ್ದೆ ನಾನು ಅವ್ರ ಜೊತೆಗೆ. ಅವ್ರು ನೋಡಿ ನಾನು ನಾನು ಫಿಕ್ಸ್ ಆಯ್ತು. ಸೊ ನೋಡಿದ ತಕ್ಷಣ ನನಗೆ ಸೂರ್ಗಂದೆ ಸುರ ಅವ್ನ ಕೆಲಸ ಮಾಡು ಕಿಟ್ಟಿ ಸರ್ನ ಹೋಗಿ ಮೀಟ್ ಮಾಡೋಣ ಮೀಟ್ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಣ ಅಂತ. ಸಾರ್ ಒಪ್ಕೋತಾರ ಸಾರ್ ಅಂತ ಅಂತಂದ್ರು. ಏ ಇಲ್ಲ ಬಾ ಬನ್ನಿ ನಮ್ಮ ಪ್ರಯತ್ನ ಇದೆ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಫಸ್ಟು ಕಿಟ್ಟಿಯವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಅಪಾಯಿಂಟ್ಮೆಂಟ್ ತೊಗೊಂಡೋದಪ್ಪ ಈ ಥರ ಒಂದು ಸಿನಿಮಾ ಮಾಡ್ಬೇಕು ಮಾಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಅವ್ರು ಟೈಮ್ ತೊಗೊಂಡ್ರು. ಫಸ್ಟು ನೀವು ನಮ್ಮನ್ನ ಕಳಿಸಿದ್ರು ಹೋಗ್ರಿ ನೀವು ಫಸ್ಟು ಹೋಗಿ ಯೋಚನೆ ಮಾಡ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಡಿಸ್ಕಸ್ ಮಾಡ್ಕೊಂಬರ್ರಿ ಕಥೆನ ಇನ್ನೂ ನೀಟಾಗಿ ನರೇಷನ್ ಮಾಡ್ಕೊಂಬನ್ನಿ ಅಂತ. ಮತ್ತು ಇನ್ನೊಂದು ಸಿನಿಮಾ ಮಾಡಬೇಕಾದ್ರೆ ನನಗೆ ಫುಲ್ ಹೇಳ್ಬೇಕಂತ ನಂದ್ರೆ ಹೀರೋ ಅಂತಲ್ಲ ನಮ್ಮ ಬ್ರದರ್ ಆಗಿ ಎವ್ರಿ ಡೇ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಏನು ಮಾಡಬೇಕು ನಾನು ಎಲ್ಲ ಫುಲ್ಲು ಫುಲ್ಲು ಪ್ರತಿಯೊಂದನ್ನು ನನಗೆ ನಿಂತ್ಕೊಂಡು ಹೇಳ್ಕೊಂಕೊಡ್ತಾ ಇದ್ರು. ರಾತ್ರಿ ಆಯಿತು ಅಂತ ಅಂದ್ರೆ 11:30 ಆಯಿತು ಅಂದ್ರೆ ಅಷ್ಟೇ ಟ್ವೆಲ್ ಆಗ್ತಿ 12:00 ಇತ್ತು ಅಂದ್ರೆ ಅಷ್ಟೇ ಕೂತ್ಕೊಂಡು ನಾಳೆ ಜನ ಏನು ಬರಬೇಕು ನೀನೇನು ಮಾಡಬೇಕು ರುದ್ರೇಶ್ ಏನು ಮಾಡಬೇಕು ಮತ್ತೆ ನಮ್ಮ ಕೋ ಪ್ರೊಡ್ಯೂಸರ್ಸ್ ಸೊ ನಾಗೇಶ್ ಆಗಿರಲಿ ರಾಜು ಆಗಿರಲಿ ಮತ್ತೆ ಪವನ್ ಮತ್ತೆ ನನ್ನ ತಮ್ಮ ಗಿರೀಶ್ ಎಲ್ಲರಿಗೂ ಅಷ್ಟೇ ಕೂರಿಸ್ಕೊಂಡು ಹೇಳ್ಕೊಂಕೊಡೋರು. ನಿಮ್ಮ ಅಲ್ಲ ಸೆಟ್ಟಲ್ಲಿ ಹೇಳ್ಕೊಂಕೊಡೋರು ಸೆಟ್ಟಲ್ಲಿ ಫ್ರೀ ಆಗಿ ಕೂತ್ಕೊತಾ ಇದ್ವಲ್ಲ ಅವಾಗಲೂ ಹೇಳ್ಕೊಂಕೊಡ್ತಾ ಇದ್ರು ನೈಟಲ್ಲಿ. ಸೊ ಮಾಮೂಲಿ ಎಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದಾದ ಮೇಲೆ ಒಂದು ಹಾಫ್ ಅನ್ ಅವರ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ನಮ್ಗೆಲ್ಲರೂ ಹೇಳ್ಕೊಂಕೊಟ್ಬಿಟ್ಟು ಇದು ನೋಡ್ರಪ್ಪ ಹುಷಾರಾಗೋರ್ಗೆ ಮಾಡಬೇಕು ಬೆಂಗಳೂರಿಂದ ತುಂಬ ದೂರ ಬಂದಿದ್ದೀವಿ ಯಾಕಂದ್ರೆ ಇಲ್ಲಿ ಒಂದು ಅಲ್ಲಿ ಒಂದೇ ಒಂದು ಸೂಜಿ ಬೇಕು ಅಂದ್ರೂ ಸಿಕ್ಕಲ್ಲ ತಿರ್ಗಾ ಸಿಟಿಗೆ ಬರಬೇಕು ವಾಪಸ್ ಅದಕ್ಕೆಲ್ಲ ವ್ಯವಸ್ಥೆ ಇತ್ತು. ಸೊ ತುಂಬಾ ಇಷ್ಟವಾಗಿ ಆಮೇಲೆ ತುಂಬಾ ಇಷ್ಟ ಇದ್ದೆ. ಆಮೇಲೆ ಸ್ಟೋರಿ ನಾವ್ ಏನ್ ಅನ್ಕೊಂಡಿದೀವಿ ಅದೇ ತರನೇ ಸೂರ ತೆಗೆದು ನಮ್ಗೆ ಕಣ್ಣು ಮುಂದೆ ತೋರಿಸಿದ್ದಾರೆ. ಸೊ ಅವತ್ತನ್ನ ದಿನ ಸ್ಟೋರಿ ಕೇಳಿದಾಗ ಮತ್ತೆ ಫಿಲಿಮ್ ಸ್ಟಾರ್ಟ್ ಮಾಡಿದಾಗ ಏನ್ ಜೋಶ್ ಇತ್ತು ಅದೇ ಜೋಶ್ ಇವತ್ತಲ್ಲೂ ಇದೆ. 24th ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ನೋಡ್ಬೇಕು. ಥ್ಯಾಂಕ್ ಯು. ವಿಷಯದಲ್ಲಿ ಕಾಣುತ್ತಲ್ಲ ಅಷ್ಟು ರಕ್ತ ಅಲ್ಲ ಏಟ್ಗಳು ಎಲ್ರಿಗೂ ಆಗಿದೆ. ಅವ್ ಯಶ್ ಶೆಟ್ಟಿಗೆ ಪಾಪ ಕಾಲು ಲಿಗಮೆಂಟ್ ಟೇರ್ ಆಗಿತ್ತು. ಬಂದು ಅಲ್ಲಿ ನಾವು ಅದೊಂದು ಚೇಸ್ ಮಾಡಿದ್ವಿ. ಅಲ್ಲೊಂದು ಎಗರೋದೆಲ್ಲ ನಾನು ಹುಷಾರಪ್ಪ ಹುಷಾರಪ್ಪ ಅಂತ ಇದ್ದೀನಿ. ಆ ಹುಡುಗ ಎನರ್ಜಿ ಜಾಸ್ತಿ ಇನ್ನು ಎಗರ್ತಾ ಇದ್ದ ಚೆನ್ನಾಗಿ. ನನ್ನ ಮಗಳ ಕ್ಯಾರೆಕ್ಟರ್ ಫಸ್ಟ್ ಡೇ ಶೂಟಿಂಗ್ ಅವಳದು ಸೈಕಲ್ಲಲ್ಲಿ ಮುಂದೆ ಕೂಡಿಸ್ಕೊಂಡು ತುಳ್ಕೊಂಬರೋದು. ಇನ್ನು ಎರಡನೇ ಪೆಟ್ಲು ಮಾಡಿಲ್ಲ ನಾನು ಪಟ್ ಅಂತ ಕಾಲಿಟ್ಬಿಟ್ಲು ಫ್ರಂಟ್ ವೀಲ್ಗೆ ಕಾಲೆಲ್ಲ ಇಷ್ಟಾಗಲ್ಲ ಅದೇ ತರ್ಚ್ಕಿದ್ದ ಹೆದರ್ಕೊಂಬಿಡ್ತು ಹುಡುಗಿ. ಮತ್ತೆ ಅವಳ ಎರಡು ದಿನ ಮೂರು ದಿನ ಅವಳನ್ನ ತಿರ್ಗಾ ಶಾರ್ಟ್ ತೆಗಿಲೇ ಇಲ್ಲ. ಅವಳನ್ನ ರೆಡಿ ಮಾಡಿ ರೆಡಿ ಮಾಡಿ ರೆಡಿ ಮಾಡಿ ಅದಕ್ಕೇನು ಹಾಕಿ ಅದಕ್ಕೇನು ಕಾಲೆತ್ತಿ ಮೇಲೆ ಇಟ್ಕೊಂಡು ಕೂರಕ್ಕೆ ರೆಡಿ ಇಲ್ಲ ಮಗು. ಫಸ್ಟ್ ಭಯ ಆಗೋಯ್ತಲ್ಲ. ನಾನು ಒಂದು ಹೆಣ್ಮಗುವಿನ ತಂದೆ ಆಗಿ ಅದು ಕೂಡಿಸಿ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಸಮಾಧಾನ ಮಾಡಿ ತೆಗೆದ್ವಿ. ಒಂದು ಮೂರು ನಾಲ್ಕು ದಿನ ಆದಮೇಲೆ ಆ ಶಾರ್ಟ್ ತೆಗೆದ್ವಿ. ತುಂಬ ಮುದ್ದಾಗಿ ಮಾಡಿದೆ ಆ ಮಗು ಬೇಬಿ ನಮನ ದಾವಣಗೆರೆ ಮಗು. ಅದು ನಿರ್ದೇಶಕರು ಇವತ್ತಿಲ್ಲ. ತುಂಬ ನಾನು ಅವ್ನು ಫಸ್ಟ್ ಟೈಮ್ ಬಂದು ನನಗೆ ಕತೆ ಹೇಳಿದಾಗ ಅವನು ಕೆಲವು ಶಾರ್ಟ್ಗಳನ್ನ ಪರ್ಟಿಕ್ಯುಲರ್ ಆಗಿ ಈ ರೀತಿ ತೆಗಿತೀನಿ ಸರ್, ನಂಗೆ ಇಷ್ಟು ಫ್ರೇಮ್ಸಲ್ಲಿ ತೆಗಿತೀನಿ ಸರ್. ಸಂದೀಪ್ ಮತ್ತು ನಮ್ಮ ಕ್ಯಾಮ್ರಾಮನ್ ಮತ್ತು ಡೈರೆಕ್ಟ್ರು ಅವರಿಬ್ಬರು ಒಂದೊಂದು ಒಂದೊಂದು ಶಾರ್ಟ್ ಅವ್ರು ಡಿಸೈನ್ ಮಾಡಿಕೊಂಡಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿಯಲ್ಲಿ ನಮಗೆ ಕಣ್ಣು ಮುಂದೆ ಆ ಶಾರ್ಟ್ ಬರ್ತಾ ಇತ್ತು. ನಾನೇನು ಇಮ್ಯಾಜಿನ್ ಮಾಡ್ಕೊಂಡಿದ್ದೋ ಅದಕ್ಕಿಂತ 4-5 ಪಟ್ಟು ಹೆಚ್ಚಾಗಿ ಅವರೊಂದು ಶಾರ್ಟು ತಕ್ಕೊಟ್ಟಿದ್ದಾರೆ. ಎವ್ರಿ ಸ್ಮಾಲ್ ಸ್ಮಾಲ್ ಡೀಟೇಲ್ ಅಂದರೆ ರಘು ಅವ್ರನ್ನೇನು ಹಂಗೆ ಮಾಡ್ತಾರೆ ಆ್ಯಕ್ಟಿಂಗ್ ಹಿಂಗೆ ಮಾಡ್ತಾರೆ ಅಂತ ಹೇಳೋಂಗಿಲ್ಲ. ಶರತ್ ಏನು ನೋಡೋಂಗೆ ಇಲ್ಲ ಅಂತ ಅನಿಸ್ತದೆ ಮಾಡ್ತಾರೆ ಮೇಡಮ್ ಆ ಪಾತ್ರ. ಇಷ್ಟು ಸಿನಿಮಾಗಳಲ್ಲಿ ಅವ್ರು ನೋಡಿರೋದಕ್ಕಿಂತ ಇನ್ನೂ ಬೇರೆ ಒಂದು ಲೆವೆಲಲ್ಲಿ ಕಾಣ್ತಾರೆ ರಘು ಅವರಾಗ್ಬೋದು ಶರತ್ ಆಗ್ಬೋದು. ಭಾವನಾ ನಾನು ಭಾವನಾ ಸಿನಿಮಾಗಳನ್ನ ಒಂದು ಎರಡು ಮೂರು ಸಿನಿಮಾ ನೋಡಿದೆ ನಾನು ಬೊಂಬೆಗಳೆಲ್ಲವೂ ಮೊನ್ನೆ ರವಿ ಸರ್ ಜೊತೆ ಮಾಡಿದ ಕನ್ನಡಿಗ. ಎಸ್ ಡೆಡಿಕೇಟೆಡ್ ಟು ದ ಕ್ಯಾರೆಕ್ಟರ್. ನನಗೆ ಇಲ್ಲಿ ಆ ಹುಡುಗಿ ಒಂದು ಸಣ್ಣ ಸಣ್ಣ ಡೀಟೇಲ್ನು ಒಂದು ಸಣ್ಣ ಎಕ್ಸ್ಪ್ರೆಷನ್ನು ಇವಾಗ ಇಲ್ಲಿ ಟ್ರೇಲರಲ್ಲೇ ಒಂದಷ್ಟು ಬಿಟ್ಸ್ ನೋಡಿದ್ರೆ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿರೋ ರೀತಿ ತುಂಬಾ ಅದ್ಭುತವಾಗಿದೆ. ನಮಗೆ ವೈಡಲ್ಲಲ್ಲಿ ನೋಡೋಕೆ ನಾವು ಸುಮ್ಮನೆ ಕಣ್ಣಲ್ಲಿ ನೋಡಿಕೊಂಡು ಶೂಟ್ ಮಾಡ್ಬೇಕಾದ್ರೆ ಹಿಂಗೆ ನೋಡೋದಕ್ಕೂ ಸಂದೀಪನ ಕಣ್ಣಲ್ಲಿ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿಯಲ್ಲಿ ನೋಡಿದಾಗ ವಾವ್ ಅನ್ಸುತ್ತೆ. ಹ್ಯಾಟ್ಸ್ ಆಫ್ ಟು ಯೂಸ್ ಭಾವನಾ. ಥ್ಯಾಂಕ್ ಯು. ಬಿಸ್ನೆಸ್ ಅವಾಗಿಂದ ಸ್ಟಾರ್ಟ್ ಆಗ್ತಾ ಐ ಮೀನ್ ಕಾಲ್ಸ್ಗಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಯಿತು.
ಸೊ ಹಿಂದಿ ಡಬ್ಬಿಂಗ್ ರೈಟ್ಸ್ ಆಲ್ರೆಡಿ ಸೋಲ್ಡ್ ಔಟ್. ಸೊ ನೀನು ಹಿಂದಿ ಡಬ್ಬಿಂಗ್ ರೈಟ್ಸ್ ಆಗಿದೆ. ಸೊ ತೆಲುಗು ಬಂದ್ಬಿಟ್ಟು ತೆಲುಗುನು ಬಂದ್ಬಿಟ್ಟು ಡಿಜಿಟಲ್ ಮತ್ತು ಇದು ಏನು ಸ್ಯಾಟಲೈಟ್ ರೈಟ್ಸು ಆಗಿದೆ. ಸೊ ಇನ್ನು ಮುಂದೆ ಇನ್ನು ಕಾಲ್ಸ್ ಕೊಡ್ ಬರ್ತಾ ಇದೆ ಎಲ್ಲ ಬೇರೆ ಬೇರೆ ತಮಿಳ್ನಾಡು ಮತ್ತು ಇದು ಚೆನ್ನೈಯಿಂದ ಮತ್ತು ಇದರಿಂದ ಮಲಯಾಳಂ ಎಲ್ಲ ಡಬ್ಬಿಂಗ್ ರೈಟ್ಸ್ ಎಲ್ಲ ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ ಎಲ್ಲ ಸದ್ಯದಲ್ಲಿ. ಅದ್ರ ಅದ್ರದ್ದು ಎಲ್ಲ ಸ್ವೀಟ್ ನ್ಯೂಸ್ ಕೊಡ್ತೀವಿ ಆದಷ್ಟು. ಹಾಂ, ಆಟೋಮೆಟಿಕಲಿ ನಮ್ಮ ಜಗದೀಶ್ ಬಂದ್ಬಿಟ್ಟು ನಮ್ಮ ಡಿಸ್ಟ್ರಿಬ್ಯೂಟರ್ ಎಂಟರ್ ಕರ್ನಾಟಕ ಬಂದ್ಬಿಟ್ಟು ಜಗದೀಶ್ ಫಿಲಿಮ್ಸ್. ಸೊ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿ ನಡೀತಾ ಇದ್ದಾರೆ. ಮತ್ತು ಇನ್ನು ಸ್ಯಾಟಲೈಟ್ ಡಿಜಿಟಲ್ ಮಾತುಕತೆ ಇನ್ನು ಫೈನಲ್ ಸ್ಟೇಜಲ್ಲಿ ಇದೆ. ಅಲ್ಲ ಸ್ಮೈಲ್ ಇರಲಿ ಕಿಟಪ್ಪ, ರೆಡಿ ಒಂದು ರೆಡಿ.